हाय फ्रेंड्स, वेलकम टू माय चैनल हनुमान एक्सप्रेस शिव। इवत्तिन वीडियो दल्ली वाले माहिती उळ्ळ विषय बगे तिळ्कोळ्ळोण। अदु या विषय अंतीरा? नम्मेल्लरिगू उपयुक्तवाद माहितीनेने ईगागले स्वल्प जनक्के गोत्तिदे, स्वल्प जनक्के नीडि कर्नाटक जनक्के गोत्तिद्रे अदर बगे इन्नोंदु सलि नावु तिळ्कोळ्ळोण। अदु या विषय अंतीरा? कांग्रेस पक्ष मते चुनावणे नडेयितु। चुनावणेयल्लि कांग्रेस पक्ष बहुमत एनार बंद्रे 5 ग्यारंटी योजनेगळन्न कोट्टिद्रु नमगे। इदंतु ई योजनेन नावु ಜಾರಿಗೆ ತರ್ತೀರಿ ಅಂತ ಹೇಳಿದ್ರು। ಹಾಗೆ ಈ ಯೋಜನೆಗಳನ್ನು ತಂದೆ ಯಾವ ಯಾವ ರೀತಿ ಯೋಜನೆಗಳನ್ನು ತಂದಿದ್ದಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್। ಹಾಗೆ ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿ, ಅದಕ್ಕೆ ಕ್ಷಮೆ ಇರಲಿ ಅಂತಾನೂ ಕೇಳ್ಕೊಂತೀನಿ। ಬನ್ನಿ ಫ್ರೆಂಡ್ಸ್, ಇವಾಗ ನೋಡೋಣ ಈ 5 ಗ್ಯಾರಂಟಿ ಯೋಜನೆಗಳು ಯಾವುದು ಯಾವುದು ಅಂತ ನೋಡೋಣ। ಈಗಾಗಲೇ ಜಾರಿಗೆ ತಂದಿದ್ದಾರೆ, ಇನ್ನ ಆದೇಶ ಯಾವ ಯಾವ ಕಂಡೀಷನ್ ಮೇಲೆ ಈ ಆದೇಶನ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ। ಬನ್ನಿ ಫ್ರೆಂಡ್ಸ್, ಹಾಗೆ ನೋಡೋಣ। ಹೀಗೆ ಯಾವುದು ಅಂತ, ಗೃಹ ಜ್ಯೋತಿ ಯೋಜನೆ ಅಂದ್ರೆ ವಿದ್ಯುತ್ ಬಿಲ್ ಕಟ್ಟಂಗಿಲ್ಲ, ಇನ್ನೂರ್ ಯೂನಿಟ್ ಗಳನ್ನು ಉಚಿತವಾಗಿ ಬಳಸಬಹುದು ಅಂತ, ಅದಕ್ಕೆ ಬಿಲ್ ಕಟ್ಟಂಗಿಲ್ಲ ಅಂತ ಹೇಳಿದ್ರೆ। ಹಾಗೆ ಗೃಹಲಕ್ಷ್ಮಿ ಯೋಜನೆ, ಆ ಇಲ್ಲಿ ಮಹಿಳೆ ಮನೆಯ ಯಜಮಾನಿ, ಕುಟುಂಬದಲ್ಲಿ ಯಜಮಾನಿ ಅಂತ ಇರ್ತಾರೆ, ಆ ಯಜಮಾನಿಗೆ 2000 ನೇರವಾಗಿ ಅಕೌಂಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ। ಹಾಗೆ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ ವ್ಯಕ್ತಿಗೂ 10 ಕೆಜಿ ಅಕ್ಕಿ ಉಚಿತವಾಗಿ ಕೊಡ್ತೀನಿ ಅಂತಿದ್ದಾರೆ। ಹಾಗೆ ಯುವನಿಧಿ ನಿರುದ್ಯೋಗ ಭತ್ತೆ ಅಂದ್ಬಿಟ್ಟು ಪದವೀಧರರಿಗೆ 3000 ಮತ್ತೆ ಡಿಪ್ಲೊಮಾ ಪದವೀಧರರಿಗೆ 1,500 ಪ್ರತಿ ತಿಂಗಳು 2 ವರ್ಷದವರೆಗೂ ಕೊಡ್ತೀನಿ ಅಂತ ಕೂಡ ಕೊಟ್ಟಿದ್ದಾರೆ। ಹಾಗೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಕೂಡ ಹೇಳಿದ್ದಾರೆ। ಈ 5 ಯೋಜನೆಗಳನ್ನು ಬಹುಮತ ಬಂದ್ರೆ ಗ್ಯಾರಂಟಿ ನಾವು ಜಾರಿಗೆ ತರ್ತೀನಿ ಅಂತ ಅಂದಿದ್ರು। ಅದೇ ಪ್ರಕಾರವಾಗಿ ಈಗ ಬಹುಮತ ಬಂದಿದ್ದಾರೆ, ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ, ಹಾಗೆ ಇದನ್ನ ಜಾರಿಗೆ ಕೂಡ ತಂದಿದ್ದಾರೆ। ಆದರೆ ಮುಂದಿನ ದಿನಗಳಲ್ಲಿ ಯಾವ ಯಾವ ಕಂಡೀಷನ್ ಮೇರೆಗೆ ನಮಗೆ ಈ ಯೋಜನೆ ಅಡಿಯಲ್ಲಿ ನಮಗೆ ಈ ಆದೇಶನ ಕೊಡಬಹುದು ಅದನ್ನು ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್। ಯಾವ ಯಾವ ರೀತಿ ಕೊಡ್ತಾರೆ ಅಂದ್ಬಿಟ್ಟು, ಖಂಡಿತವಾಗ್ಲೂ ಜನಕ್ಕೆ ಸಹಾಯ ಅಂತೂ ಹಾಗೆ ಆಗುತ್ತೆ। ಮತ್ತೆ ಮುಂದಿನ ದಿನಗಳಲ್ಲಿ ಬಡವರಿಗೆ ಇನ್ನೂ ಬಹಳಷ್ಟು ಸಹಾಯಗಳನ್ನ ಮಾಡಬೇಕು ಅಂತನೂ ಹೇಳ್ಕೊಂತಾ ಇದ್ದೀನಿ। ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಂಟ್ರೆಸ್ಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿರ್ತೀರಾ ಅಂತ ಅನ್ಕೊಂತೀನಿ। ಖಂಡಿತವಾಗ್ಲೂ ಇನ್ನು ಪ್ರತಿದಿನ ಅಂತೂ ವಿಡಿಯೋ ಮಾಡಿ ಹಾಕ್ತಾನೆ ಇರ್ತೀನಿ। ಖಂಡಿತವಾಗ್ಲೂ ಯಾವ್ಯಾವ ವಿಷಯದ ಬಗ್ಗೆ ನಿಮಗೆ ಸಹಾಯ ಆಗುವಂಥ, ನಿಮ್ಗೆ ಹೆಲ್ಪ್ ಆಗುವಂಥ, ಖಂಡಿತವಾಗ್ಲೂ ಆ ಥರ ವಿಡಿಯೋಗಳನ್ನೇ ಹಾಕ್ತಾ ಇರ್ತೀನಿ।